Okay, good morning all. So in today's session, I'm going to show you the practical session of program execution. So ivattina session nalli manne helidantha programs galanna hege Turbo C nalli execute madbeku matto adu yav riti compile aagtade matto results galanna hege torisutte annadra bagge ivattu nimge helikortta idini. Okay. ಸೊ ಫಸ್ಟ್ ಪ್ರೋಗ್ರಾಮ್ ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ ಎಡಿಷನ್ ಆಫ್ ಟೂ ನಂಬರ್ಸ್ ಅಂತ ಹೇಳಿ. ಸೊ ಈ ಎಡಿಷನ್ ಆಫ್ ಟೂ ನಂಬರ್ಸ್ ನಲ್ಲಿ ನಾವು ಇಂಟ್ ವೇರಿಯಬಲ್ ಅಥವಾ ಇಂಟ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ವೇರಿಯಬಲ್ಸ್ ಗಳನ್ನ ಡಿಕ್ಲೇರ್ ಮಾಡಿದೀವಿ. ಎ ಮತ್ತು ಬಿ ಎರಡು ಸಂಖ್ಯೆಗಳನ್ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡಲಾಗುತ್ತೆ ಮತ್ತು ಎ ಪ್ಲಸ್ ಬಿ ಎರಡು ಸಮ್ ಮಾಡಿದ ನಂತರ ಬಂದಂತ ರಿಸಲ್ಟ್ ಅನ್ನ ಸ್ಟೋರ್ ಮಾಡೋದಕ್ಕೆ ಅನದರ್ ವೇರಿಯಬಲ್ ತಗೊಂಡಿದೀವಿ ಸಮ್. ಓಕೆ, ಸೊ ಇಲ್ಲಿ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಗಳನ್ನ ಯೂಸ್ ಮಾಡಿದ್ವಿ. ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್, ಇನ್ಪುಟ್ ಸ್ಟೇಟ್ಮೆಂಟ್ ಸ್ಕ್ಯಾನ್ ಎಫ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಪ್ರಿಂಟ್ ಎಫ್ ಎಂಟರ್ ಟೂ ನಂಬರ್ಸ್. ಸೊ ಇದು ಏನ್ ಮಾಡುತ್ತೆ, ಯೂಸರ್ ಒಂದ್ ಮೆಸೇಜ್ ಕೊಡುತ್ತೆ ಎರಡು ಸಂಖ್ಯೆಗಳನ್ನ ಟೈಪ್ ಮಾಡಿ ಅಂತ. ಸ್ಕ್ಯಾನ್ ಎಫ್ ಅಂತ ಹೇಳಿದ ಕೂಡಲೇ ನೀವು ಕೊಟ್ಟಂತ ಸಂಖ್ಯೆಗಳನ್ನ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಬೇಕಾಗಿದೆ ಅಂದ್ರೆ ಫಾರ್ಮೆಟ್ ಡಿಸ್ಕ್ರಿಪ್ಟರ್ಸ್ ಗಳನ್ನ ಯೂಸ್ ಮಾಡಬೇಕು. ನಾನ್ ಹೇಳಿದೆ ಇಂಟ್ ಡೇಟಾ ಟೈಪ್ ಇದ್ರೆ ಪರ್ಸೆಂಟೇಜ್ ಡಿ ಅಂತ ಹೇಳಿ ಯೂಸ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಎರಡು ಸಲ ಪರ್ಸೆಂಟೇಜ್ ಡಿ ಯೂಸ್ ಮಾಡಿದೀವಿ. ಯಾಕೆಂತಂದ್ರೆ ಒಂದೇ ಸಂಖ್ಯೆ ಎಗೆ ಒಂದು ಮತ್ತು ಎರಡನೇ ಸಂಖ್ಯೆ ಬಿಗೆ ಇನ್ನೊಂದು ಪರ್ಸೆಂಟೇಜ್ ಡಿ, ಎರಡು ಪರ್ಸೆಂಟೇಜ್ ಡಿ ಗಳನ್ನ ಸ್ಕ್ಯಾನ್ ಎಫ್ ನಲ್ಲಿ ಯೂಸ್ ಮಾಡಿದೀವಿ. ಸೊ ಅದಕ್ಕೆ ಆಂಪರ್ಸೆಂಟ್ ಎ, ಆಂಪರ್ಸೆಂಟ್ ಬಿ, ಆಂಪರ್ಸೆಂಟ್ ಇ, ಆಂಪರ್ಸೆಂಟ್ ಸಿಂಬಾಲ್ ಗೆ ಅಡ್ರೆಸ್ ಆಪರೇಟರ್ ಅಂತ ಹೇಳ್ತಾರೆ. ನೀವು ಕೊಟ್ಟಂತ ಸಂಖ್ಯೆಯನ್ನ ಕಂಪ್ಯೂಟರ್ ಮೆಮೊರಿನಲ್ಲಿ ಹೋಗಿ ಸ್ಟೋರ್ ಮಾಡುತ್ತೆ. ಸೊ ಹಿಂಗಾಗಿ ಇಲ್ಲಿ ಏನ್ ಮಾಡಿದೆ ನಾವು, ಸೊ ಆಂಪರ್ಸೆಂಟ್ ಅನ್ನುವಂತ ಸಿಂಬಾಲ್ ಅನ್ನ ಅಡ್ರೆಸ್ ಆಪರೇಟರ್ ತರ ಬಳಕೆ ಮಾಡಿದೀವಿ. ಆಮೇಲೆ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಏನಾಗ್ತದೆ, ಎರಡು ಸಂಖ್ಯೆಗಳನ್ನ ಕೂಡಿಸಿ ಬಂದಂತ ರಿಸಲ್ಟ್ ಅನ್ನ ಸಮ್ ಅನ್ನುವಂತ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡುತ್ತೆ. ದೆನ್ ಆ ಬಂದಂತ ಸಮ್ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡಬೇಕಾಗಿದೆ ಅಂದ್ರೆ ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್ ಯೂಸ್ ಮಾಡಿದೀವಿ. ಮತ್ತು ಸ್ಲ್ಯಾಶ್ ಏನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಲೈನ್ ಗೆ ನಿಮ್ ರಿಸಲ್ಟ್ ಬರಬೇಕಾಗಿದೆ ಅಂದ್ರೆ, ಸೊ ಅದಕ್ಕೆ ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ, ಎಸ್ಕೇಪ್ ಸೀಕ್ವೆನ್ಸ್ ಸ್ಲ್ಯಾಶ್ ಎನ್. ಸೊ ಅಲ್ಲಿ ಸ್ಲ್ಯಾಶ್ ಅನ್ ಹಾಕಿ ಸಮ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ. ಪರ್ಸೆಂಟೇಜ್ ಡಿ ಇಂಟೀಜರ್ ಗೆ ಕನ್ವರ್ಟ್ ಮಾಡುತ್ತೆ ರಿಸಲ್ಟ್. ಯಾವ ವೇರಿಯಬಲ್ ಕನ್ವರ್ಟ್ ಮಾಡುತ್ತೆ, ಸಮ್ ಅನ್ನುವಂತ ವೇರಿಯಬಲ್. ಸೊ ಸಮ್ ರಿಸಲ್ಟ್ ಅನ್ನ ಪರ್ಸೆಂಟೇಜ್ ಡಿ ಇಂಟೀಜರ್ ಡೆಸಿಮಲ್ ಇಂಟೀಜರ್ ಗೆ ಕನ್ವರ್ಟ್ ಮಾಡಿ ಸೊ ಬಂದಂತ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಗೆಟ್ ಸಿ ಎಚ್ ಅಂದ್ರೆ ಔಟ್ಪುಟ್ ಗೆ ಟ್ರಾನ್ಸ್ಫರ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ ಅಂಡ್ ಕ್ಲೋಸ್ ದ ಫ್ಲವರ್ ಬಕೆಟ್. ದಿಸ್ ಇಸ್ ವಾಟ್ ದ ಪ್ರೋಗ್ರಾಮ್. ಈಗ ನೀವು ಟರ್ಬೋ ಸಿ ಓಪನ್ ಹೇಗ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೇನೆ. ಸೊ ಟರ್ಬೋ ಸಿ ಅಂತ ಹೇಳಿ ಡೆಸ್ಕ್ಟಾಪ್ ಮೇಲೆ ಒಂದು ಐಕಾನ್ ಇರ್ತದೆ, ಅದನ್ನ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ಸೊ ಈ ರೀತಿಯಾದಂತ ನಿಮ್ಗೆ ಒಂದು ಸ್ಕ್ರೀನ್ ಬರುತ್ತೆ. ಸೊ ಸೊ ಕಾಣಿಸ್ತಾ ಇದೆ ಟರ್ಬೋ ಸಿ ಅಂತ. ಓಕೆ, ಸೊ ಜಸ್ಟ್ ಇದರಲ್ಲಿ ಸ್ಟಾರ್ಟ್ ಟರ್ಬೋ ಸಿ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಈ ರೀತಿಯಾದಂತ ಒಂದು ಸ್ಕ್ರೀನ್ ಬರುತ್ತೆ. ಸೊ ಈ ರೀತಿ ನಿಮ್ಗೆ ಬ್ಲೂ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮ್ಗೆ ಫೈಲ್ ಕ್ಲಿಕ್ ಮಾಡಿ ನ್ಯೂ ಆಪ್ಷನ್ ಅಂತ ತಗೊಂಡ್ರೆ ನಿಮಗೆ ಟರ್ಬೋ ಸಿ ಎಡಿಟರ್ ಓಪನ್ ಆಗ್ತದೆ. ಸೊ ಇದರಲ್ಲಿ ನೀವು ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಬಹುದು. ಡಬಲ್ ಸ್ಲ್ಯಾಶ್ ಹಾಕಿ, ಇದು ಡಾಕ್ಯುಮೆಂಟ್ ಸೆಕ್ಷನ್, ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ ಟೂ ನಂಬರ್ಸ್ ಅಂತ ಟೈಪ್ ಮಾಡಿ. ಸೊ ದೆನ್ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಐ ಒ ಡಾಟ್ ಎಚ್, ದೆನ್ ಹ್ಯಾಶ್ ಇನ್ಕ್ಲೂಡ್ ಕೋನಿಯೊ ಡಾಟ್ ಎಚ್, ದೆನ್ ಮೇನ್ ವೈಡ್ ಅಂತ ಬರೀಬಹುದು. ಸೊ ವೈಡ್ ಆಪ್ಷನಲ್ ಇರುತ್ತೆ, ನೀವು ಕೇವಲ ಮೇನ್ ಬರೆದ್ರೂ ಕೂಡ ನಡೀತದೆ. ಸೊ ಇಲ್ಲಿ ವೇರಿಯಬಲ್ಸ್ಗಳು ಎ, ಬಿ ಮತ್ತು ಸಮ್ ಅಂತ ಮೂರು ವೇರಿಯಬಲ್ ಡಿಕ್ಲೇರ್ ಮಾಡಿ, ಸಿ ಎಲ್ ಆರ್ ಎಸ್ ಸಿ ಆರ್ ಕ್ಲಿಯರ್ ಸ್ಕ್ರೀನ್ ಅಂತ. ಸೊ ನಿಮಗೆ ಸ್ಕ್ರೀನ್ ಕರೆಂಟ್ ರಿಸಲ್ಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಹಳೆ ರಿಸಲ್ಟ್ಸ್ಗಳನ್ನು ಸ್ಕ್ರೀನಿಂದ ಕ್ಲೀನ್ ಮಾಡುತ್ತೆ. ಸೊ ದೆನ್ ಸೊ ಇಲ್ಲಿ ಯೂಸರ್ಗೆ ಹೇಳಬೇಕು ಎಂಟರ್ ಟೂ ನಂಬರ್ಸ್ ಅಂತ ಹೇಳಿ.
सो देन स्कैनएफ एरडू सला पर्सेंटेज डी यूज माडबेकु सो नानु हेळिरुवंते ए मत्तु बी एरडू वेरियबल्स गळन्नु रीड माडोदरिंद यू हैव टू रीड टू नंबर्स देन सम इज इक्वल टू ए प्लस बी देन प्रिंट एफ सो आउटपुट अन्नु डिस्प्ले माडलिक्के सो सम इज इक्वल टू पर्सेंटेज डी सम सो ब्राकेट क्लोज ಇಲ್ಲಿ ಗೆಟ್ ಸಿ ಎಚ್ ಹಾಕಿ ಔಟ್ಪುಟ್ ಡಿಸ್ಪ್ಲೇ ಮಾಡೋದಕ್ಕೆ ಸೊ ದೆನ್ ಯು ಹ್ಯಾವ್ ಟು ಕಂಪೈಲ್ ಸೊ ಆಲ್ಟ್ ಎಫ್ ನೈನ್ ಪ್ರೆಸ್ ಮಾಡಿದರೆ ಕಂಪೈಲ್ ಆಗ್ತದೆ ಆ್ಯಂಡ್ ದೆನ್ ರನ್ ದ ಪ್ರೋಗ್ರಾಮ್ ಕಂಟ್ರೋಲ್ ಎಫ್ ನೈನ್ ಮಾಡಿದರೆ ರನ್ ಆಗುತ್ತೆ ಸೊ ಎರಡು ಸೇರಿಸಿದರೆ ಸಮ್ ಈಸ್ ಈಕ್ವಲ್ ಟು 70 ಅಂಥೇಳಿ ರಿಸಲ್ಟ್ ಬರುತ್ತೆ ಈ ರೀತಿ ಔಟ್ಪುಟ್ ಸ್ಕ್ರೀನ್ ಮೇಲೆ ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ದಿಸ್ ಇಸ್ ವಾಟ್ ಕಂಪೈಲ್ ಮಾಡೋದು ಮತ್ತು ರನ್ ಮಾಡಿ ನಿಮ್ಮ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ ನೋಡ್ಬೋದು ಎರಡನೇ ಪ್ರೋಗ್ರಾಮ್ ನಿಮಗೆ ಹೇಳಿದ್ದೆ ಅದು ಯಾವುದಂದ್ರೆ ಸಮ್ ಆ್ಯಂಡ್ ಎವರೇಜ್ ಆಫ್ ತ್ರೀ ನಂಬರ್ಸ್ ಮೂರು ಸಂಖ್ಯೆಗಳನ್ನು ಸಮ್ ಮಾಡಬೇಕು ಮತ್ತು ಬಂದಂಥ ರಿಸಲ್ಟನ್ನು ಎವರೇಜ್ ಕಂಡುಹಿಡಿದು ಸಮ್ಮು ಡಿಸ್ಪ್ಲೇ ಮಾಡಬೇಕು ಮತ್ತು ಎವರೇಜು ಡಿಸ್ಪ್ಲೇ ಮಾಡಬೇಕು ಸೊ ಹಿಂದಿನ ಪ್ರೋಗ್ರಾಮ್ನಲ್ಲಿ ಕೇವಲ ಎರಡು ಸಂಖ್ಯೆಗಳನ್ನು ರೀಡ್ ಮಾಡಿ ಅದರ ಕೂಡಿಸಿ ಅದನ್ನ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡಿದ್ವಿ ಇನ್ ದಿಸ್ ಪ್ರೋಗ್ರಾಮ್ ಯು ನೀಡ್ ಟು ರೀಡ್ ತ್ರೀ ನಂಬರ್ಸ್ ಅಂಡ್ ಫೈಂಡ್ ದ ಸಮ್ ಅಂಡ್ ಫೈಂಡ್ ದ ಎವರೇಜ್ ಓಕೆ ಸಮ್ ಅಂದ್ರೆ ಟೋಟಲ್ ಎವರೇಜ್ ಅಂದ್ರೆ ಟೋಟಲ್ ಡಿವೈಡ್ ಬೈ ನಂಬರ್ ಆಫ್ ಐಟಮ್ಸ್ ಅಥವಾ ನಂಬರ್ ಆಫ್ ಹೌ ಮೆನಿ ನಂಬರ್ಸ್ ಯು ಆರ್ ಟೇಕಿಂಗ್ ದಟ್ ಈಸ್ ನಂಬರ್ ಆಫ್ ಐಟಮ್ಸ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬಹುದು ಸೊ ಅಲ್ಲಿ ಎವರೇಜ್ ಕಂಡಿಡ್ತೀವಿ ಸೊ ಟೋಟಲ್ ಡಿವೈಡ್ ಬೈ ನಂಬರ್ ಆಫ್ ಐಟಮ್ಸ್ ತಗೊಂಡ್ಬಿಟ್ರೆ ಸೊ ನಿಮಗೆ ಎವರೇಜ್ ಬರುತ್ತೆ ಅಂಡ್ ದೆನ್ ಯು ಕ್ಯಾನ್ ಶೋ ದ ಔಟ್ಪುಟ್ಸ್ ಈ ಪ್ರೋಗ್ರಾಮ್ ನಲ್ಲಿ ನಾವು ಏನ್ ಮಾಡಿದ್ವಿ ಮೂರು ಸಂಖ್ಯೆ ರೀಡ್ ಮಾಡ್ಲಿಕ್ಕೆ ಇಂಟ್ ವೇರಿಯಬಲ್ ಇಂಟ್ ಡಾಟಾ ಟೈಪ್ ನಲ್ಲಿ ವೇರಿಯಬಲ್ ಡಿಕ್ಲೇರ್ ಮಾಡಿದ್ವಿ ಸೊ ನಮ್ ಒನ್ ನಮ್ ಟೂ ನಮ್ ತ್ರೀ ದೆನ್ ಸಮ್ ಫ್ಲೋಟ್ ಮಾತ್ರ ಎವರೇಜ್ ಅನ್ನ ಡಿಕ್ಲೇರ್ ಮಾಡಿದ್ವಿ ಯಾಕೆಂದ್ರೆ ಎವರೇಜ್ ಡೆಸಿಮಲ್ ಪೊಸಿಷನ್ ಜೊತೆಗೆ ರಿಸಲ್ಟ್ ಬರುವ ಸಾಧ್ಯತೆಗಳು ಇರ್ತಾವೆ ಹೌದಾ ಸೊ ಹೀಗಾಗಿ ನೀವೇನ್ ಮಾಡಬೇಕು ಇಲ್ಲಿ ಸೊ ರಿಸಲ್ಟ್ಗಳು ಡೆಸಿಮಲ್ ಪೊಸಿಷನ್ ಅಲ್ಲಿ ಬರುವುದರಿಂದ ಸೊ ವಿ ಆರ್ ಟೇಕಿಂಗ್ ಆಸ್ ಫ್ಲೋಟ್ ಡಾಟಾ ಟೈಪ್ ಫ್ಲೋಟ್ ಎವರೇಜ್ ನಲ್ಲಿ ತಗೊಂಡಿದ್ವಿ ಫಸ್ಟ್ ಮೂರು ಸಂಖ್ಯೆಗಳನ್ನ ರೀಡ್ ಮಾಡ್ಲಿಕ್ಕೆ ಒಂದು ಮೆಸೇಜ್ ಯೂಸರ್ ಕೊಡಬೇಕು ಪ್ರಿಂಟ್ ಎಫ್ ಎಂಟರ್ ತ್ರೀ ನಂಬರ್ಸ್ ದೆನ್ ಸ್ಕ್ಯಾನ್ ಎಫ್ ಯು ಇಂಟೀಜರ್ ಆಗಿರುವುದರಿಂದ ಫಾರ್ಮೆಟ್ ಡಿಸ್ಕ್ರಿಪ್ಟರ್ ಪರ್ಸೆಂಟೇಜ್ ಡಿ ಯೂಸ್ ಮಾಡಿದ್ವಿ ತ್ರೀ ಟೈಮ್ಸ್ ತಗೋಬೇಕು ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಎರಡ್ ಸಲ ತಗೊಂಡಿದ್ವಿ ಈ ಸಲ ಮೂರ್ ಸಲ ತಗೋಬೇಕು ಯಾಕಂದ್ರೆ ಇಲ್ಲಿ ಮೂರು ಸಂಖ್ಯೆಗಳನ್ನ ರೀಡ್ ಮಾಡ್ಬೇಕು ನಮ್ ಒನ್ ನಮ್ ಟೂ ನಮ್ ತ್ರೀ ಈ ಮೂರು ಸಂಖ್ಯೆ ಜೊತೆಗೆ ಅಡ್ರೆಸ್ ಆಪರೇಟರ್ ಆಂಪರ್ಸೆಂಟ್ ಯೂಸ್ ಮಾಡ್ಬಿಡಿ ನೀವು ಕೊಟ್ಟಂತ ಸಂಖ್ಯೆ ಅದು ಏನಾಗುತ್ತೆ ಹೋಗಿ ಸ್ಟೋರ್ ಆಗುತ್ತೆ ದೆನ್ ಸಮ್ ಇಸ್ ಈಕ್ವಲ್ ಟು ನಮ್ ಒನ್ ಪ್ಲಸ್ ನಮ್ ಟೂ ಪ್ಲಸ್ ನಮ್ ತ್ರೀ ಅಂದ್ರೆ ಈ ಮೂರು ಸಂಖ್ಯೆಗಳು ಏನಾಗ್ತಾ ಇದಾವೆ ಸೊ ಅದು ಕೂಡಿಸಿ ಬಂದಂತಹ ಔಟ್ಪುಟ್ ಸಮ್ ಒಳಗೆ ಟೋಟಲ್ ಮಾಡ್ತಾ ಇದೆ ದೆನ್ ಎವರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿವೈಡ್ ಬೈ ತ್ರೀ ಅಂದ್ರೆ ಮೂರ್ ಸಂಖ್ಯೆ ಇದಾವೆ ಸೊ ಸಮ್ ನಲ್ಲಿ ಟೋಟಲ್ ಇದೆ ಸಮ್ ಸ್ಲಾಶ್ ತ್ರೀ ಅಂದ್ರೆ ಟೋಟಲ್ ಡಿವೈಡ್ ಬೈ ತ್ರೀ ಮಾಡಿದ್ರೆ ಎವರೇಜ್ ಬರುತ್ತೆ ದೆನ್ ಪ್ರಿಂಟ್ ಎಫ್ ದ ಸಮ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಟೋಟಲ್ ಡಿಸ್ಪ್ಲೇ ಮಾಡುತ್ತೆ ದೆನ್ ಪ್ರಿಂಟ್ ಎಫ್ ದ ಎವರೇಜ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಎವರೇಜ್ ಅನ್ನ ಪ್ರಿಂಟ್ ಮಾಡುತ್ತೆ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ನಿಮಗೆ ತೋರಿಸ್ತೇನೆ ಓಕೆ ಸೊ ಎರಡೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಂದ್ರು ಕೂಡ ಸೊ ಜಸ್ಟ್ ಫೈಲ್ ನೀವು ತಗೊಳ್ಳಿ ಇಲ್ಲಿ ಕೂಡ ಆಸ್ ಇಟ್ ಇಸ್ ನೀವು ಏನ್ ಮಾಡ್ಬೋದು ಸೊ ಹ್ಯಾಶ್ ಫಸ್ಟ್ ಡಾಕ್ಯುಮೆಂಟ್ ಸೆಕ್ಷನ್ ಬರೀರಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಅಂಡ್ ಎವರೇಜ್ ಆಫ್ ತ್ರೀ ನಂಬರ್ಸ್ ಮೂರು ಸಂಖ್ಯೆಗಳ ಸಮ್ ಮತ್ತು ಎವರೇಜ್ ಅನ್ನ ಕಂಡುಹಿಡಿಯಲಿಕ್ಕೆ ಪ್ರೋಗ್ರಾಮ್ ಬರೀತಾ ಇದೆ ಸೊ ಇಲ್ಲಿ ಕೋನಿಯೋ ಡಾಟ್ ಎಚ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ ದೆನ್ ಮೇನ್ ದೆನ್ ಓಪನ್ ಫಾರ್ ಬ್ರಾಕೆಟ್ ಇಲ್ಲಿ ಇಂಟ್ ನಮ್ ಒನ್ ಕಾಮ ನಮ್ ಟೂ ಕಾಮ ನಮ್ ತ್ರೀ ಓಕೆ
then sum kudisiddu namge total barbeku then float average ಅಂತ ಹೇಳಿ ವೇರಿಯಬಲ್ ತಗೊಂಡಿದ್ದೀವಿ ಇಲ್ಲಿ ಕ್ಲಿಯರ್ ಸ್ಕ್ರೀನ್ ಗೆ ಸಿ ಎಲ್ ಆರ್ ಎ ಸಿ ಆರ್ ಹಾಕೊಳ್ಳಿ ದೆನ್ ಒಂದು ಯೂಸರ್ ಗೆ ಒಂದು ಮೆಸೇಜ್ ಕೊಡಬೇಕು ಪ್ರಿಂಟ್ ಎಫ್ ಎಂಟರ್ ತ್ರೀ ನಂಬರ್ಸ್ ಸೊ ಸ್ಲ್ಯಾಶ್ ಎನ್ ಇನ್ವರ್ಟ್ ಕಾಮಾ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಟರ್ಮಿನೇಷನ್ ದೆನ್ ಸ್ಕ್ಯಾನ್ ಎಫ್ ಸೊ ಇಲ್ಲಿ ಮೂರು ಸಲ ಪರ್ಸೆಂಟೇಜ್ ಡಿ ತಗೋಬೇಕು ಯಾಕಂದ್ರೆ ಸೊ ಮೂರು ನಂಬರ್ಸ್ ಗಳನ್ನ ಇಲ್ಲಿ ರೀಡ್ ಮಾಡ್ತಾ ಇದೀವಿ So ampersand num one comma ampersand num two comma ampersand num three okay bracket close termination okay so ये मूरु संख्या गड़ना कूड़सी sum is equal to num one plus num two plus num three okay termination then average is equal to so sum divided by three okay so ये वेरेडन्ना print मार कोली print f Slash n, the sum is equal to percentage d. So illi sum print paabeku. Then print f. So slash n. So illi the average is equal to percentage f taabeku. Yaake float nalli ide adu. Okay. So average. So bracket close termination. Then get ch hakkolli. Then close the bracket at the end. ಇದನ್ನು ಕಂಪೈಲ್ ಮಾಡಬೇಕಂದ್ರೆ ಇಲ್ಲೇ ನೀವು ಕಂಪೈಲ್ ಅಂತ ಕ್ಲಿಕ್ ಮಾಡಿ ಆಲ್ಟ್ ಎಫ್ 9 ಪ್ರೆಸ್ ಮಾಡಬಹುದು ಇಲ್ಲೇ ಕಂಪೈಲ್ ಮಾಡಬಹುದು ಓಕೆ ಸೊ ಕಂಪೈಲೇಷನ್ ಆದ ನಂತರ ಪ್ರೋಗ್ರಾಮ್ ಅನ್ನು ರನ್ ಮಾಡಬೇಕು ಕಂಟ್ರೋಲ್ ಎಫ್ 9 ಸೊ ಇಲ್ಲೇ ರನ್ ಆಪ್ಷನ್ ಕ್ಲಿಕ್ ಮಾಡಿ ರನ್ ಮಾಡಬಹುದು ಸೊ ಇಲ್ಲಿ ಮೂರು ಸಂಖ್ಯೆಗಳನ್ನು ನೀವು ಟೈಪ್ ಮಾಡಬೇಕು 45 ದೆನ್ 65 ದೆನ್ ಒಂದು 75 ಈ ಮೂರು ಸಂಖ್ಯೆಗಳನ್ನು ಕೂಡಿಸಬೇಕು ಮತ್ತು ಅವರೇಜ್ ಅನ್ನು ಕಂಡುಹಿಡಿಯಬೇಕು ಈಗ ನೋಡಿ ದ ಸಮ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ ಸೊ 185 ಬರ್ತಾ ಇದೆ ಸೊ ದ ಅವರೇಜ್ ಇಸ್ ಈಕ್ವಲ್ ಟು 61.000 ಬರ್ತಾ ಇದೆ ಹೌದಾ ಸೊ 180 ಸೊ ಸಮ್ 185 ಅಂಡ್ ಅವರೇಜ್ ಡಿವೈಡ್ ಬೈ 3 ಮಾಡಿ 185 ಡಿವೈಡ್ ಬೈ 3 ಮಾಡಿದ್ರೆ 61 ಬರುತ್ತೆ ಕರೆಕ್ಟ್ ಇದೆ ಸೊ ಈ ರೀತಿಯಲ್ಲಿ ಮೂರು ಸಂಖ್ಯೆಗಳನ್ನು ಕೂಡಿಸೋದು ಮತ್ತು ಮೂರು ಸಂಖ್ಯೆಗಳನ್ನು ಎಕ್ಸಿಕ್ಯೂಟ್ ಮಾಡೋದು ಸೊ ಈ ರೀತಿಯಲ್ಲಿ ಔಟ್ಪುಟ್ ಗಳು ನಮಗೆ ಸಿಗುತ್ತೆ ನೌ ಬ್ಯಾಕ್ ಟು ದ ಥರ್ಡ್ ಪ್ರೋಗ್ರಾಮ್ ಸೊ ಮೂರನೇ ಪ್ರೋಗ್ರಾಮ್ ಏನ್ ಹೇಳುತ್ತೆ ಅಂದ್ರೆ ಸೊ ನಿಮ್ಗೆ ಹೋಮ್ವರ್ಕ್ ಹೇಳಿದ್ದೆ ನಾನು ಏನಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ಬರ್ ತೋರಿಸಿ ಅಂತ ಓಕೆ ಕೆಲವೊಂದ್ ಜನ ಕಳಿಸಿದಿರಾ ಕೆಲವೊಂದ್ ಜನ ಬಹಳ ಜನ ಕಳಿಸಿಲ್ಲ ಓಕೆ ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ದೇರ್ ಇಸ್ ಅ ಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಪಿ ಇಂಟು ಟಿ ಇಂಟು ಆರ್ ಡಿವೈಡ್ ಬೈ 100 ಇದು ಫಾರ್ಮುಲಾ ಪಿ ಅಂದ್ರೆ ಪ್ರಿನ್ಸಿಪಲ್ ಟಿ ಅಂದ್ರೆ ಟರ್ಮ್ ಮತ್ತು ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಪಿ ಟಿ ಆರ್ ಬೈ 100 ಮಾಡ್ಬಿಟ್ರೆ ಸರಳ ಬಡ್ಡಿ ನಮ್ಗೆ ಕಂಡುಹಿಡಿಲಿಕ್ಕೆ ಬರುತ್ತೆ ಹೌದಾ ಫಸ್ಟ್ ನಮ್ಗೆ ಪಿ ಟಿ ಆರ್ ವ್ಯಾಲ್ಯೂಸ್ ಗಳನ್ನ ಯೂಸರ್ ನಿಂದ ಎಂಟ್ರಿ ಮಾಡ್ಕೋಬೇಕು ಸೊ ಯೂಸರ್ ಹ್ಯಾಸ್ ಟು ಫೀಡ್ ದ PTR ವ್ಯಾಲ್ಯೂಸ್ ಸೊ ಆ PTR ವ್ಯಾಲ್ಯೂಸ್ ಎಂಟ್ರಿ ಮಾಡಿದ ಕೂಡಲೇ ಸೊ ಅದು ಏನಾಗುತ್ತೆ ಸೊ ನಮ್ಗೆ PTR ವ್ಯಾಲ್ಯೂ ಸಿಗುತ್ತೆ ಅದನ್ನ ಮಲ್ಟಿಪಲ್ ಮಾಡಿ ಡಿವೈಡ್ ಬೈ 100 ಮಾಡಿದ್ರೆ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ ದೆನ್ ಪ್ರಿಂಟ್ ಎಫ್ ಮಾಡಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಎಸ್ ಆರ್ ಇಲ್ಲಿ ಎಲ್ಲದನ್ನ ನೀವು ಫ್ಲೋಟ್ ನಲ್ಲಿ ಡಿಕ್ಲೇರ್ ಮಾಡಬಹುದು ಯಾಕೆಂತಂದ್ರೆ ನಿಮ್ಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ರಿಸಲ್ಟ್ ಕೂಡ ಡೆಸಿಮಲ್ ಪೊಸಿಷನ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಬೆಟರ್ ಟು ಡಿಕ್ಲೇರ್ ಆಲ್ ದ ವೇರಿಯಬಲ್ಸ್ ಇನ್ ಫ್ಲೋಟ್ ಅಥವಾ ನೀವು ಹಿಂಗೂ ಮಾಡಬಹುದು ಪಿ ಮತ್ತು ಟಿ ಎರಡನ್ನ ಇಂಟ್ ಡಿಕ್ಲೇರ್ ಮಾಡಿ ಫ್ಲೋಟ್ ನಲ್ಲಿ ಆರ್ ಮತ್ತು ಎಸ್ ಐ ಅನ್ನ ಡಿಕ್ಲೇರ್ ಮಾಡಬಹುದು ಬಟ್ ಎರಡೆರಡು ಡಿಕ್ಲೇರ್ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ಬೆಟರ್ ಎಲ್ಲಾ ವೇರಿಯಬಲ್ಸ್ ಗಳನ್ನ ಫ್ಲೋಟ್ ಟೈಪಿಗೆ ಡಿಕ್ಲೇರ್ ಮಾಡಿ ದೆನ್ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಎಫ್ ಯೂಸ್ ಮಾಡ್ತಾರೆ ಫ್ಲೋಟ್ ಅಂತ ಡಾಟಾ ಟೈಪ್ ಯೂಸ್ ಮಾಡಿದ್ರೆ ಅದರ ಫಾರ್ಮೆಟ್ ಡಿಸ್ಕ್ರಿಪ್ಟರ್ ಏನ್ ಮಾಡ್ತೀವಿ ಪರ್ಸೆಂಟೇಜ್ ಡಿ ಯೂಸ್ ಮಾಡಲ್ಲ ವಿ ಆರ್ ಯೂಸಿಂಗ್ ಪರ್ಸೆಂಟೇಜ್ ಎಫ್ ಆಸ್ ಎ ಟ್ರಾನ್ಸ್ಲೇಟರ್ ಸೊ ಇಲ್ಲಿ ಪರ್ಸೆಂಟೇಜ್ ಎಫ್ ತಗೊಂಡು ದೆನ್ ಆಂಪರ್ಸೆಂಟ್ ಪಿ ಆಂಪರ್ಸೆಂಟ್ ಟಿ ಆಂಪರ್ಸೆಂಟ್ ಆರ್ ಸೊ ಈ ಮೂರು ವ್ಯಾಲ್ಯೂಸ್ ಗಳನ್ನ ರೀಡ್ ಮಾಡಿ ಸ್ಟೋರ್ ಮಾಡಬೇಕು ದೆನ್ ಅದು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ ಪಿ ಟಿ ಆರ್ ಬ್ರಾಕೆಟ್ ನಲ್ಲಿ ಹಾಕಬೇಕು ಡಿವೈಡ್ ಬೈ 100 ಮಾಡಿ ದೆನ್ ಸೊ ಬಂದಂತ ರಿಸಲ್ಟ್ ಅನ್ನ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಎಸ್ ಐ ಅಂತ ಹೇಳಿ ಪ್ರಿಂಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ
ಸೊ ಇದು ಒಂದು ಪ್ರೋಗ್ರಾಮ್ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಸೊ ಫಸ್ಟ್ ಪ್ರೋಗ್ರಾಮ್ ಟು ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಟೈಪ್ ಮಾಡಿ ದೆನ್ ಹ್ಯಾಶ್ ಇನ್ಕ್ಲೂಡ್ ಎಸ್ಟಿಡಿಐಒ ಡಾಟ್ ಎಚ್ ದೆನ್ ಹ್ಯಾಶ್ ಇನ್ಕ್ಲೂಡ್ ಕೋನಿಯೊ ಡಾಟ್ ಎಚ್ ದೆನ್ ಮೇನ್ ದೆನ್ ಓಪನ್ ಬ್ರಾಕೆಟ್ declare all the variables in float data type ptr comma si so ಎಲ್ಲದನ್ನ ಒಮ್ಮೆಲೇನೆ ನೀವು ಇನ್ಪುಟ್ ಮಾಡ್ಕೋಬಹುದು ಅಥವಾ ಬೇರೆ ಬೇರೆ ಇನ್ಪುಟ್ ಮಾಡ್ಕೋಬಹುದು ಸ್ವಲ್ಪ ಪ್ರೋಗ್ರಾಮ್ ದೊಡ್ಡದಾಗುತ್ತೆ ಬಟ್ ಎಲ್ಲ ಒಮ್ಮೆಲೆ ಇನ್ಪುಟ್ ಮಾಡ್ಕೊಳ್ಳೋದು ಒಳ್ಳೇದು ಸೊ ಎಂಟರ್ ಟಿ ಕಾಮ ಆರ್ ವ್ಯಾಲ್ಯೂ ಅಂತ ಹೇಳಿ ನೀವು ಒಂದೇ ಮೆಸೇಜ್ ನಲ್ಲಿ ಮೂರು ಇನ್ಪುಟ್ ಮಾಡ್ಕೋಬಹುದು ಬಟ್ ನಿಮ್ಮ ನೋಟ್ಸ್ ನಲ್ಲಿ ಸಪರೇಟ್ ಸಪರೇಟ್ ಆಗಿ ಅದನ್ನ ರೀಡ್ ಮಾಡಿ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ವಿ ಓಕೆ ಹತ್ತು ಮಾರ್ಕ್ಸ್ ನ ಕೇಳಿದ್ರೆ ಹಂಗ್ ಬರೀರಿ ಸೊ ಐದು ಮಾರ್ಕ್ಸ್ ನಲ್ಲಿ ಕೇಳಿದ್ರೆ ಈ ರೀತಿ ಸಿಂಪಲ್ ಆಗಿ ಬರೀತೀವಿ ಸೊ ಆಂಪರ್ಸೆಂಟ್ ಪಿ ಟಿ ಆರ್ ರೀಡ್ ಆಗ್ತದೆ ಮೂರ್ ವ್ಯಾಲ್ಯೂಸ್ಗಳು ದೆನ್ ಎಸ್ ಐ ಇಸ್ ಈಕ್ವಲ್ ಟು ಇಂಟು ದ ಬ್ರಾಕೆಟ್ ಪಿ ಇಂಟು ಟಿ ಇಂಟು ಆರ್ ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಹಂಡ್ರೆಡ್ ಟರ್ಮಿನೇಷನ್ ದೆನ್ ಸೊ ಪ್ರಿಂಟ್ ಎಫ್ ಬಂದಂತ ಉತ್ತರವನ್ನ ಪ್ರಿಂಟ್ ಮಾಡಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಸೊ ಕಾಮ ಎಸ್ ಆರ್ ಬ್ರಾಕೆಟ್ ಕ್ಲೋಸ್ ಟರ್ಮಿನೇಷನ್ ದೆನ್ ಗೆಟ್ ಸಿ ಎಚ್ ಸೊ ಬ್ರಾಕೆಟ್ ಕ್ಲೋಸ್ ಇಷ್ಟ ಆದ್ಮೇಲೆ ದೆನ್ ಗೋ ಟು ದ ಕಂಪೈಲ್ ಆಪ್ಷನ್ ಸೊ ಜಸ್ಟ್ ಆಲ್ ಎಫ್ ನೈನ್ ಪ್ರೆಸ್ ಮಾಡಿ ಸೊ ಕಂಪೈಲ್ ಆಯ್ತು ದೆನ್ ಕಂಟ್ರೋಲ್ ಎಫ್ ನೈನ್ ಪ್ರೆಸ್ ಮಾಡಿ ಫಾರ್ ಕಂಪೈಲೇಷನ್ ಅಂಡ್ ಎಕ್ಸಿಕ್ಯೂಷನ್ ಸೊ ಇಲ್ಲಿ ಮೂರು ವ್ಯಾಲ್ಯೂಸ್ ಗಳನ್ನ ನೀವು ಟೈಪ್ ಮಾಡಬೇಕು ಓಕೆ ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಐ ಎಮ್ ಗೋಯಿಂಗ್ ಟು ಟೈಪ್ 10,000 ಆಸ್ ಎ ಪ್ರಿನ್ಸಿಪಲ್ ಅಮೌಂಟ್ ಓಕೆ ಅಂಡ್ ನೆಕ್ಸ್ಟ್ ಟಿ ಇದೆ ಎರಡು ವರ್ಷಕ್ಕೆ ನಾನು ಲೋನ್ ತಗೊಳ್ತಾ ಇದ್ದೀನಿ ಅಂಡ್ ದೆನ್ ಆರ್ ಸೊ ಇದು ಆ ರೇಟ್ ಆಫ್ ಇಂಟ್ರೆಸ್ಟ್ ನಾನು 10% ಆಗ್ತೀನಿ ಓಕೆ ಸೊ ಔಟ್ಪುಟ್ ಎಷ್ಟು ಬರ್ತಾ ಇದೆ 2,000 ಅದರ ಅರ್ಥ ಏನು ಒಂದು ವರ್ಷಕ್ಕೆ 1,000 ರೇಟ್ ಆಫ್ ಇದು ಸಿಂಪಲ್ ಇಂಟ್ರೆಸ್ಟ್ ಆತಂದ್ರೆ ಎರಡು ವರ್ಷಕ್ಕೆ 2,000 ಆಗ್ತದೆ ಸೊ ಹತ್ತು ಸಾವಿರ ನೀವು ಲೋನ್ ತಗೊಂಡ್ರೆ 10% ಅಂದ್ರೆ ಎಷ್ಟು ಒಂದು ವರ್ಷಕ್ಕೆ 1,000 ಅದೇ ರೀತಿ ಎರಡು ವರ್ಷಕ್ಕೆ 2,000 ಆಗ್ತದೆ ಸೊ ಹಿಂಗಾಗಿ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಸೊ 10,000 ಟೂ ಇಯರ್ಸ್ ಟರ್ಮ್ 10% ಅಂದ್ರೆ 2,000 ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತದೆ ಈ ರೀತಿ ಔಟ್ಪುಟ್ ಬರುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ಸಿಂಪಲ್ ಇಂಟ್ರೆಸ್ಟ್ ಸೊ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇದೆ ಸೊ ಅದು ಯಾವ್ದಂದ್ರೆ ಸೊ ಏರಿಯಾ ಆಫ್ ಎ ಸರ್ಕಲ್ ಟು ಫೈಂಡ್ ಏರಿಯಾ ಆಫ್ ಎ ಸರ್ಕಲ್ ನಾನು ಫಾರ್ಮುಲಾ ಹೇಳಿದ್ದೀನಿ ನಿಮ್ಗೆ ಸೊ ಪೈ ಆರ್ ಸ್ಕ್ವಯರ್ ಅಂತ ಓಕೆ ಇಲ್ಲಿ ಆರ್ ವ್ಯಾಲ್ಯೂ ಗೊತ್ತಾತಂದ್ರೆ ಮುಗೀತು ನಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಪೈ ವ್ಯಾಲ್ಯೂ ಇನ್ಪುಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪೈ ವ್ಯಾಲ್ಯೂ ಫಿಕ್ಸ್ ಇದೆ 22/7 ಅದನ್ನ ಅಪ್ರಾಕ್ಸಿಮೇಟ್ಲಿ 3.142 ಅಂತ ತಗೊಳ್ತಾರೆ ಸೊ ಪೈ ವ್ಯಾಲ್ಯೂ ನೀವು ಈಸಿಯಾಗಿ ರೀಡ್ ಮಾಡ್ಕೋಬಹುದು 3.142 ಸೊ ಆರ್ ಸ್ಕ್ವೇರ್ ಅಂದ್ರೆ ಆರ್ ಇಂಟು ಆರ್ ಮಾಡ್ಬಿಟ್ರೆ ಆರ್ ಸ್ಕ್ವೇರ್ ಆಗುತ್ತೆ ಸೊ ಈ ರೀತಿಯಲ್ಲಿ ನೀವು ಏರಿಯಾ ಆಫ್ ಎ ಸರ್ಕಲ್ ಫೈಂಡ್ ಮಾಡಬಹುದು ಇಲ್ಲಿ ಫ್ಲೋಟ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಆರ್ ವೇರಿಯಬಲ್ ಮತ್ತು ಏರಿಯಾ ಡಿಕ್ಲೇರ್ ಮಾಡಿ ಸೊ ಆರ್ ವ್ಯಾಲ್ಯೂ ಅನ್ನ ಇನ್ಪುಟ್ ಮಾಡಿ ಯೂಸಿಂಗ್ ಸ್ಕ್ಯಾನ್ ಎಫ್ ಅದು ಪರ್ಸೆಂಟೇಜ್ ಎಫ್ ಮತ್ತು ಆಂಪರ್ಸೆಂಟ್ ಆರ್ ಆಮೇಲೆ ಫಾರ್ಮುಲಾ ಏರಿಯಾ ಇಸ್ ಈಕ್ವಲ್ ಟು 3.142 ಇಂಟು ಆರ್ ಇಂಟು ಆರ್ ಸೊ ಪೈ ಆರ್ ಸ್ಕ್ವೇರ್ ಆಗ್ತದೆ ದೆನ್ ಪ್ರಿಂಟ್ ಎಫ್ ಏರಿಯಾ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಏರಿಯಾ ಗೆಟ್ ಸಿ ಎಲ್ ಕ್ಲೋಸ್ ದ ಫ್ಲವರ್ ಬ್ರಾಕೆಟ್ ನೌ ವೆನ್ ಯು ಕಂಪೈಲ್ ಇಟ್ ಇಟ್ ವಿಲ್ ಆಸ್ಕ್ ದ ವ್ಯಾಲ್ಯೂ ಆಫ್ ಆರ್ ಅಂಡ್ ಫೈಂಡ್ ದ ಏರಿಯಾ ಆಫ್ ಎ ಸರ್ಕಲ್ ಸೊ ಇದನ್ನ ನಾನು ತೋರಿಸ್ತೇನೆ ನಿಮ್ಗೆ ಹೇಗೆ ಎಕ್ಸಿಕ್ಯೂಟ್ ಆಗ್ತದೆ ಅಂತ ಓಕೆ ಟೇಕ್ ಅನದರ್ ಫೈಲ್ ಸೊ ಇಲ್ಲಿ ಡಾಕ್ಯುಮೆಂಟ್ ಸೆಕ್ಷನ್ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ಸರ್ಕಲ್ ಓಕೆ ಸೊ ಹ್ಯಾಶ್ ಇನ್ಕ್ಲೂಡ್ ಎಸ್ಟಿಐಒ ಡಾಟ್ ಎಚ್ ದೆನ್ ಹ್ಯಾಶ್ ಇನ್ಕ್ಲೂಡ್ ಕೋನಿಯೋ ಡಾಟ್ ಎಚ್ ದೆನ್ ಮೇನ್ ಫಂಕ್ಷನ್ ದೆನ್ ಓಪನ್ ಫ್ಲವರ್ ಬಕೆಟ್ ಓಕೆ ಸೊ ದೆನ್ ಸೊ ಫ್ಲೋಟ್ ನಲ್ಲಿ ಸೊ ಆರ್ ಕಾಮ ಏರಿಯಾ ಸೊ ಎರಡು ವೇರಿಯಬಲ್ ಡಿಕ್ಲೇರ್ ಮಾಡಿ CLR SCR to clear the screen. So printf enter the
value of r, r value ಏನ್ ಇದೆ ಅದನ್ನ ಟೈಪ್ ಮಾಡ್ಲಿಕ್ಕೆ ಹೇಳಿ. ಸೊ ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಎಫ್ ಆಂಪರ್ಸೆಂಡ್ ಆರ್ ದೆನ್ ಏರಿಯಾ ಇಸ್ ಈಕ್ವಲ್ ಟು 3.142 ಇಂಟು ಆರ್ ಇಂಟು ಆರ್ ಅಂದ್ರೆ ಆರ್ ಸ್ಕ್ವೈರ್ ಗೆ ಆರ್ ಇಂಟು ಆರ್ ಮಾಡ್ಬಿಟ್ರೆ ಆರ್ ಸ್ಕ್ವೈರ್ ಆಗುತ್ತೆ. ದೆನ್ ಬಂದಂತ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡಿ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ ಏರಿಯಾ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಬರುತ್ತೆ. ಗೆಟ್ ಸಿ ಎಚ್ ಹಾಕ್ರಿ, ದೆನ್ ಕ್ಲೋಸ್ ದ ಪವರ್ ಬಕೆಟ್. ಓಕೆ, ಸೊ ಕಂಪೈಲ್ ಮಾಡಿ. ಸೊ ದೆನ್ ರನ್ ಮಾಡಿ. ಒಂದು ವ್ಯಾಲ್ಯೂ ಅನ್ನ ಟೈಪ್ ಮಾಡಬೇಕು, ಲೈಕ್ 4.5 ಅಂತ ಟೈಪ್ ಮಾಡಿ. ಓಕೆ, ಎಂಟರ್ ಪ್ರೆಸ್ ಮಾಡಿ. ದೆನ್ ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೈರ್ ಮಾಡಿ. ಸೊ ಬಂದಂತ ರಿಸಲ್ಟ್ 63.62550 ಅಂತ ಹೇಳಿ ನಿಮ್ಗೆ ಔಟ್ಪುಟ್ ತೋರಿಸುತ್ತೆ. ಸೊ ದಿಸ್ ಇಸ್ ವಾಟ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಎ ಸರ್ಕಲ್. Now let us see one more program, that is the last program. So here I'm going to show you area of a triangle. Area of a triangle kandidibekandre ondu simple formula ide, half into b into h. Okay, ee formula use maadkondu area kandidibodu. B mattu h value gottatandre namge half jothege formula haaki navu yen maadabodu area of a triangle kandidibodu. Illi ella variable float nal declare maadidini. ಓಕೆ, ಫ್ಲೋಟ್ ಬಿ ಕಾಮ ಎಚ್ ಕಾಮ ಏರಿಯಾ. ಫಸ್ಟ್ ಬಿ ಮತ್ತು ಎಚ್ ವ್ಯಾಲ್ಯೂ ಅನ್ನ ಇನ್ಪುಟ್ ಮಾಡ್ಕೊಳ್ಳಿ. ಎರಡು ಪರ್ಸೆಂಟೇಜ್ ಎಫ್ ಪರ್ಸೆಂಟೇಜ್ ಎಫ್ ಆಂಪರ್ಸೆಂಟ್ ಬಿ ಆಂಪರ್ಸೆಂಟ್ ಎಚ್ ಮಾಡಿ ಅದನ್ನ ಇನ್ಪುಟ್ ಮಾಡ್ಕೊಳ್ಳಿ. ದೆನ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಅನ್ನೋದನ್ನ ನಾನು 0.5 ಬರ್ದೀನಿ. ಸೊ ಹಾಫ್ ಈಸ್ ನಥಿಂಗ್ ಬಟ್ 0.5 ಇಂಟು ಬಿ ಇಂಟು ಎಚ್. ಸೊ ದೆನ್ ಔಟ್ಪುಟ್ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಏರಿಯಾ ಅಂತ ಪ್ರಿಂಟ್ ಮಾಡಿ, ದೆನ್ ಯು ವಿಲ್ ಗೆಟ್ ಎ ಏರಿಯಾ ಆಫ್ ಎ ಟ್ರಯಾಂಗಲ್. ಓಕೆ, ಸೊ ಇದನ್ನೇ ನಾನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಹಿಯರ್ ಟೇಕ್ ಅನದರ್ ಫೈಲ್, ಫೈಲ್ ನ್ಯೂ ಅಂದ್ಬಿಟ್ರೆ ಹೊಸ ಫೈಲ್ ಬಂದ್ಬಿಡುತ್ತೆ. ದೆನ್ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಟೈಪ್ ಮಾಡಿ. Then hash include str.h, hash include conio.h, then main function, then illi float olage. So b comma h comma area anta moor variable declare maadi clr acr. So user ge heli, so enter value of b and h. ಓಕೆ, ಸೊ ಬಂದಂತ ವ್ಯಾಲ್ಯೂ ಅನ್ನ ರೀಡ್ ಮಾಡ್ಲಿಕ್ಕೆ ಎರಡ್ ಸಲ ಪರ್ಸೆಂಟೇಜ್ ಎಫ್ ಯೂಸ್ ಮಾಡ್ಕೊಂಡು ಆಂಪರ್ಸೆಂಟ್ ಬಿ ಕಾಮ ಆಂಪರ್ಸೆಂಟ್ ಎಚ್ ಅಂತ ಹೇಳಿ ಎರಡು ರೀಡ್ ಮಾಡ್ಕೊಳ್ಳಿ. ದೆನ್ ಏರಿಯಾ ಇಸ್ ಈಕ್ವಲ್ ಟು 0.5 ಇಂಟು ಬಿ ಇಂಟು ಎಚ್. ಸೊ ದೆನ್ ಪ್ರಿಂಟ್ ಎಫ್ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ ಕಾಮಾ ಏರಿಯಾ ಅಂತ ಪ್ರಿಂಟ್ ಮಾಡಿ, ದೆನ್ ಗೆಟ್ ಸಿ ಎಚ್. ಇಷ್ಟು ಪ್ರೋಗ್ರಾಮ್ ಬರೆದು ದೆನ್ ರನ್ ಫಸ್ಟ್ ಕಂಪೈಲ್ ಮಾಡಿ. ಸೊ ನೋ ಎರರ್ಸ್. ದೆನ್ ರನ್ ಮಾಡಿ. ಸೊ ಇಲ್ಲಿ ಮೂರು ವ್ಯಾಲ್ಯೂಸ್ಗಳನ್ನು ಕೊಡಬೇಕು. ಸೊ 3, 4, ಎರಡೇ ವ್ಯಾಲ್ಯೂ ಕೊಡಬೇಕು. ಸೊ ಬಿ ಮತ್ತು ಎಚ್. ಸೊ ಬಿ ಎಚ್ ಕೊಟ್ಕೊಳ್ಳೇನೆ. ಸೊ 3, 3, 4 ಜ 12 ಆಗುತ್ತೆ. ಸೊ ಹಾಫ್ ಮಾಡಿದಾಗ 0.5 ಡಿವೈಡ್ ಬೈ 1/2 ಮಾಡಿದ್ರೆ ಸೊ 12 ಇನ ಹಾಫ್ 6 ಕರೆಕ್ಟ್ ಇದೆ ರಿಸಲ್ಟ್. ಏರಿಯಾ ಆಫ್ ಎ ಟ್ರಯಾಂಗಲ್ 6.000 ಅಂತ ಹೇಳಿ ನಿಮ್ಗೆ ರಿಸಲ್ಟ್ ಅನ್ನ ತೋರಿಸುತ್ತೆ. ಸೊ ಇಷ್ಟು ಪ್ರೋಗ್ರಾಮ್ಸ್ ಗಳು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇದರಲ್ಲೇ ನಿಮ್ಗೆ ಎಕ್ಸಾಮ್ ನಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅನ್ನ ಕೇಳ್ತಾನೆ. ಓಕೆ, ಸೊ ದಿಸ್ ಇಸ್ ವಾಟ್ ಟುಡೇ ಸೆಷನ್ಸ್. ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಇದ್ರೆ ಪ್ರಶ್ನೆಗಳನ್ನ ಕೇಳ್ಬಹುದು. ಮುಂದಿನ ಸೆಷನ್ಸ್ ನಲ್ಲಿ ಅನ್ಫಾರ್ಮೇಟೆಡ್ ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆನಾ?
ಇದನ್ನ ಯೂಟ್ಯೂಬ್ ವಿಡಿಯೋ ಜೊತೆಗೆ ಪಿ ಪಿ ಟಿ ಕೂಡ ಶೇರ್ ಮಾಡ್ತೀನಿ, ಇನ್ನೊಂದ್ಸಲ ರೆಫರ್ ಮಾಡಿ ಏನಾದರೂ ಡೌಟ್ ಬಂದ್ರೆ. ಸೊ ಜಸ್ಟ್ ವಾಟ್ಸಪ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ, ಐ ವಿಲ್ ರಿಪ್ಲೈ ಫಾರ್ ಯುವರ್ ಡೌಟ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟುಡೇ ಸೆಷನ್ಸ್, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.